ಎಫ್ಟಿಎ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣದ ತನಿಖೆ ದಿನದಿಂದ ದಿನಕ್ಕೆ ಚುರುಕನ್ನ ಪಡ್ಕೊಳ್ತಾ ಇದೆ ಮತ್ತೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಕೂಡ ಸಿಗ್ತಾ ಹೋಗ್ತಾ ಇದೆ ಸಿಸಿಬಿ ತನಿಖೆ ವೇಳೆ ಸನಾಬೇಡಿ ಕಣ್ಣೀರನ್ನ ಹಾಕಿದ್ದಾರೆ ತಪ್ಪಿದ ಅರಿವಾಗಿ ಕಣ್ಣೀರನ್ನ ಹಾಕಿರೋದು ಸನಾಬೇಡಿ ಒಂದ ಕಡೆ ಫ್ರೆಂಡ್ಶಿಪ್ ಗೋಸ್ಕರ ಈ ತರ ಮಾಡಿದೆ ಅಂತ ಮೊನ್ನೆ ತಾನೇ ಹೇಳ್ಕೊಂಡಿದ್ರು ಸ್ನೇಹಿತರ ಮಾತು ಕೇಳಿ ನನ್ನ ಜೀವನ ಹಾಳು ಮಾಡ್ಕೊಂಡ ಬಿಟ್ಟೆ ಅಂತ ಹೇಳಿ ಅಧಿಕಾರಿಗಳ ಮುಂದೆ ಕಣ್ಣೀರನ್ನ ಹಾಕಿರೋದು ತಪ್ಪಿನ ಅರಿವಾಗಿ ಮದುವೆಗೆ ಕುಟುಂಬಸರು ಸಿದ್ಧತೆಯನ್ನ ನಡೆಸಿದ್ರು ಇಂತ ಟೈಮ್ ನಲ್ಲಿ ಹೀಗಾಗಿ ಬಿಡ್ತು ಅಂತ ಅಧಿಕಾರಿಗಳ ಮುಂದೆ ಸನಾಬೇಡಿ ಕಣ್ಣೀರನ್ನ ಹಾಕಿರೋದು ಯಾರಿಂದ ನಾನು 1 ರೂಪಾಯಿ ಪಡ್ಕೊಂಡಿಲ್ಲ ಪೆನ್ ಡ್ರೈವ್ ನಲ್ಲಿ ಹಾಕೊಳ್ಳೋದಕ್ಕೆ ರಮೇಶ್ ಹೇಳಿದ ಆದರೆ ಈ ರೀತಿಯಲ್ಲ ಆಗುತ್ತೆ ಅಂತ ನನಗೆ ಗೊತ್ತಿರಲಿಲ್ಲ ಅಂತ ಸನಾಬೇಡಿ ಅಧಿಕಾರಿಗಳ ಮುಂದೆ ಕಣ್ಣೀರನ್ನ ಹಾಕಿರೋದು ಪ್ರಶ್ನೆ ಪತ್ರಿಕೆ ಸೋರಿಕೆ ಮಾಡಬೇಕು ಅನ್ನೋ ಉದ್ದೇಶ ಇರಲಿಲ್ಲ ಸ್ನೇಹಿತ ರಮೇಶ್ ಮಾತು ಕೇಳಿ ಈ ತರ ಪ್ರಶ್ನೆ ಪತ್ರಿಕೆ ಪೆನ್ ಡ್ರೈವ್ ಗೆ ಹಾಕೊಟ್ಟೆ ಅಂತ ಅಧಿಕಾರಿಗಳ ಬಳಿಯಲ್ಲಿ ಸನಾಬೇಡಿ ಗೋಳಾಟವನ್ನ ಮಾಡಿದರು ಬೆಂಗಳೂರಲ್ಲಿ ಮಿತಿ ಮೀರ್ತಾ ಇದೆ ಸೈಬರ್ ಕ್ರೈಮ್ ಗಳ ಕೇಸ್ ಸೈಬರ್ ಕ್ರೈಮ್ ಪೊಲೀಸರಿಂದ ದಾಖಲೆಯ ಚಾರ್ಜ್ ಶೀಟ್ ಸಲ್ಲಿಕೆಯಾಗಿದೆ ಒಂದೇ ವರ್ಷದಲ್ಲಿ ಸಾವಿರಾರು ಕೇಸ್ ಗಳ ಚಾರ್ಜ್ ಶೀಟ್ ಸಲ್ಲಿಕೆಯಾಗಿದೆ ಸೈಬರ್ ಕ್ರೈಮ್ ಠಾಣೆಯಲ್ಲಿ 2018 ಕೇಸ್ ಗಳಿಗೆ ಈಗ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿರೋದು ಕಳೆದ 2 ವರ್ಷಗಳಲ್ಲಿ ಎಷ್ಟು ಕೇಸ್ ಗಳು ದಾಖಲಾಗಿವೆ ಅಂದ್ರೆ ಸುಮಾರು 16000 ಕೇಸ್ ಗಳು ದಾಖಲಾಗಿವೆ ಅನ್ನೋದು ಗೊತ್ತಾಗಿದೆ ಇನ್ನು 2020 ರಲ್ಲಿ ದಾಖಲಾಗಿದ್ದ ಕೇಸ್ ಗಳಲ್ಲಿ 2018 ಚಾರ್ಜ್ ಶೀಟ್ ಗಳನ್ನ ಅಲ್ಲಿ ಹಾಕಲಾಗಿದೆ ಇನ್ನು 2018 ಕೇಸ್ ಗಳಲ್ಲಿ 2 ಕೋಟಿಗೂ ಹೆಚ್ಚು ನಗದು ರಿಕವರಿ ಮಾಡಲಾಗಿದೆ ಅನ್ನೋದು ಗೊತ್ತಾಗಿದೆ ಅಲ್ಲಿಗೆ ಸಿಟಿಯಲ್ಲಿ ಮಿತಿ ಮೀರ್ತಾ ಇದೆ ಈ ಸೈಬರ್ ಕ್ರೈಮ್ ರೇಟ್ ಅನ್ನೋದನ್ನ ಇಲ್ಲಿ ಗಮನಿಸಬೇಕು ಪೊಲೀಸರು ದಾಖಲೆ ಪ್ರಮಾಣದಲ್ಲಿ ಚಾರ್ಜ್ ಶೀಟ್ ಅನ್ನು ಸಲ್ಲಿಕೆ ಮಾಡಿದ್ದಾರೆ ವರ್ಷದಲ್ಲಿ ಸಾವಿರಾರು ಕೇಸ್ ಗಳ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿದೆ 75% ಕೇಸ್ ಓಟಿಪಿ ಅನ್ನು ಪಡೆದೇ ಇತರ ವಂಚನೆಯನ್ನ ಮಾಡೋದು ಮತ್ತೆ ಓಎಲ್ಎಕ್ಸ್ ನಲ್ಲೂ ಕೂಡ ಆನ್ಲೈನ್ ಅಲ್ಲಿ ಯಾವ ತರ ಮೋಸ ಆಗುತ್ತೆ ಅನ್ನೋದನ್ನ ನಾವು ಕೂಡ ಪದೇ ಪದೇ ತೋರಿಸ್ತಾನೆ ಇರ್ತೀವಿ ಪೊಲೀಸರು ಕೂಡ ಈ ಬಗ್ಗೆ ಮಾಹಿತಿಯನ್ನ ಕೊಡ್ತಾನೆ ಇರ್ತಾರೆ ಯಾವುದೇ ಕಾರಣಕ್ಕೂ ಓಟಿಪಿ ಅನ್ನು ಶೇರ್ ಮಾಡಬೇಡಿ ಅಂತ ಹೇಳಿ ಇನ್ನು ಹಲವು ರಾಜ್ಯಗಳಿಗೂ ಕೂಡ ತೆರಳಿ ಸೋ ಈ ಒಂದು ಕೇಸ್ ಗಳನ್ನ ಭೇದಿಸಿದ್ದಾರೆ 2020 ವರೆಗೂ ಬೆಂಗಳೂರಲ್ಲಿ ಇದ್ದಿದ್ದು ಒಂದೇ ಒಂದು ಸೈಬರ್ ಠಾಣೆ ಎಂಎಸ್ ರಾಮಯ್ಯ ಆಸ್ಪತ್ರೆ ಸಿಬ್ಬಂದಿ ಅಶ್ಲೀಲ ಫೋಟೋ ಏನಿತ್ತು ಅದು ಕೂಡ ಸಾಕಷ್ಟು ವೈರಲ್ ಆಗಿತ್ತು ಇನ್ನು ಈಗ ನಗರದ ಪ್ರತಿ ಡಿವಿಷನ್ ಅಲ್ಲೂ ಕೂಡ ಸೈಬರ್ ಠಾಣೆ ಇದೆ ಮುಂಚೆ ಏನಾದರೂ ನೀವು ಕಂಪ್ಲೇಂಟ್ ಕೊಡಬೇಕು ಅಂತ ಇದ್ದಿದ್ರೆ ಕಮಿಷನರ್ ಕಚೇರಿಗೆ ಹೋಗಬೇಕಾಗಿತ್ತು ಅಲ್ಲೊಂದು ಡಿಪಾರ್ಟ್ಮೆಂಟ್ ಇತ್ತು ಸೈಬರ್ ಕ್ರೈಮ್ ದು ಅಲ್ಲೇ ಹೋಗಬೇಕಾಗಿತ್ತು ಇವತ್ತು ಶಶಿಕಲಾ ಡಿಸ್ಚಾರ್ಜ್ ಆಗೋದು ಬಹುತೇಕ ಡೌಟ್ ಅಂತ ಹೇಳಲಾಗ್ತಾ ಇದೆ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಸದ್ಯಕ್ಕೆ ಶಶಿಕಲಾ ಚಿಕಿತ್ಸೆಯನ್ನು ಪಡೆದುಕೊಳ್ಳುತ್ತಾ ಇದ್ದಾರೆ ಕೋವಿಡ್ ಪಾಸಿಟಿವ್ ಬಂದ ಮೇಲೆ ಕಳೆದ 10 ದಿನಗಳಿಂದ ಆಸ್ಪತ್ರೆಯಲ್ಲೇ ಇದ್ದಾರೆ ಇವತ್ತು ಮತ್ತೆ ಶಶಿಕಲಾಗೆ ಕೊರೋನಾ ಪರೀಕ್ಷೆಯನ್ನು ಮಾಡಲಾಗುತ್ತೆ ಟೆಸ್ಟ್ ನಲ್ಲಿ ರಿಪೋರ್ಟ್ ನೆಗೆಟಿವ್ ಬಂದ ಮೇಲೆ ಮತ್ತೆ ತಪಾಸಣೆಯನ್ನು ಮಾಡ್ತಾರೆ ಇವತ್ತು ನೆಗೆಟಿವ್ ರಿಪೋರ್ಟ್ ಬಂದ್ರೆ ಡಿಸ್ಚಾರ್ಜ್ ಮಾಡುವಂತ ಚಾನ್ಸಸ್ ಇದೆ ಸೋ ಇವತ್ತು ಆ ಚಾನ್ಸಸ್ ತುಂಬಾ ಕಡಿಮೆ ಇದೆ ಬಹುತೇಕ ನಾಳೆ ಶಶಿಕಲಾ ಅವರನ್ನು ಡಿಸ್ಚಾರ್ಜ್ ಮಾಡುವಂತ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ ಇನ್ನೊಂದ ಕಡೆ ಬೆಂಬಲಿಗರು ಕೂಡ ವೇಟ್ ಮಾಡ್ತಾ ಇದ್ದಾರೆ ಮೊನ್ನೆಯಿಂದಲೂ ಯಾವಾಗ ಡಿಸ್ಚಾರ್ಜ್ ಮಾಡ್ತಾರೆ ಅಂತ ಹೇಳಿ ಒಂದ ಕಡೆ ಅವರನ್ನ ಮೆರವಣಿಗೆ ಮುಖಾಂತರ ಕರ್ಕೊಂಡು ಹೋಗಬೇಕು ಅದಕ್ಕೂ ತಯಾರಿಗಳು ಆಗ್ತಾ ಇದೆ ಅವರು ವೇಟ್ ಮಾಡ್ತಿರೋದು ಯಾವಾಗ ವಿಕ್ಟೋರಿಯಾ ಆಸ್ಪತ್ರೆಯಿಂದ ಹೊರಗಡೆ ಬರ್ತಾರೆ ಶಶಿಕಲಾ ಅಂತ ಸೋ ಇನ್ನೊಂದ ಕಡೆ ನಾವು ನೋಡೋದಾದ್ರೆ ಈಗ ಮತ್ತೆ ಕೋವಿಡ್ ಟೆಸ್ಟ್ ಅನ್ನು ಮಾಡಬೇಕಾಗುತ್ತೆ ರಿಪೋರ್ಟ್ ಅಲ್ಲಿ ನೆಗೆಟಿವ್ ಬರಬೇಕು ಸೋ ಇವತ್ತು ಪರೀಕ್ಷೆ ಮಾಡಿದ್ರು ಕೂಡ ಇವತ್ತೇ ರಿಪೋರ್ಟ್ ಕೈ ಸೇರುತ್ತಾ ಅಥವಾ ನಾಳೆ ಆಗುತ್ತಾ ಸೋ ಇವತ್ತೇ ನೆಗೆಟಿವ್ ಅಂತ ಒಂದು ವೇಳೆ ಬಂದ್ರೆ ಅಕಸ್ಮಾತ್ ಆ ಪ್ರೊಸೀಜರ್ ಎಲ್ಲ ಮುಗಿಯೋದು ಲೇಟ್ ಆದ್ರೆ ಸೋ ಇವತ್ತು ಡಿಸ್ಚಾರ್ಜ್ ಮಾಡುವಂತದ್ದು ಬಹುತೇಕ ಕಡಿಮೆ ಇದೆ ಚಾನ್ಸಸ್ ಹಾಗಾಗಿ ನಾಳೆ ಡಿಸ್ಚಾರ್ಜ್ ಮಾಡುವಂತ ಚಾನ್ಸಸ್ ಕೂಡ ಇರಬಹುದು ಒಂದು ಸಲ ಈಗ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗ್ತಾ ಇದ್ದಂತೆ ಶಶಿಕಲಾ ಅವರನ್ನ ಬೆಂಗಳೂರು ಟು ಚೆನ್ನೈ ಮೆರವಣಿಗೆ ಮುಖಾಂತರ ಕರ್ಕೊಂಡು ಹೋಗಬೇಕು ಅಂತ ಅವರ ಫಾಲೋವರ್ಸ್ ರೆಡಿಯನ್ನ ಮಾಡ್ಕೊಂಡಿದ್ದಾರೆ ಒಟ್ಟಲ್ಲಿ ಈಗ ಶಕ್ತಿ ಪ್ರದರ್ಶನ ಮಾಡಬೇಕು ಅಂತ ಹೇಳಿ ಶಶಿಕಲಾ ಟೀಮ್ ಪ್ಲಾನ್ ಅನ್ನು ಮಾಡ್ಕೊಂಡಿರೋದು ಇನ್ನೇನು ಎಲೆಕ್ಷನ್ ಬರುತ್ತೆ ತಮಿಳುನಾಡಲ್ಲಿ ಅಸೆಂಬ್ಲಿ ಎಲೆಕ್ಷನ್ ಸೊ ವಿರೋಧಿಗಳಿಗೆ ಟಕ್ಕರ್ ಕೊಡಬೇಕು ಅಂತಂದ್ರೆ ಚಿನ್ನಮ್ಮನ ನಾವು ಇದೇ ತರ ಮೆರವಣಿಗೆ ಮಾಡ್ಕೊಂಡು ಕರ್ಕೊಂಡು ಹೋಗಬೇಕು ಅಂತ ಇವರು ಪ್ಲಾನ್ ಅನ್ನು ಮಾಡ್ಕೊಂಡಿರೋದು ಅನಿವಾರ್ಯ ಅಂತ ಬೆಂಬಲಿಗರು ವಾದ ಮಾಡ್ತಾ ಇದ್ದಾರೆ ಇನ್ನು ಮೆರವಣಿಗೆಗೆ ಓಕೆ ಅಂತ ಟಿಟಿವಿ ದಿನಕರನ್ ಕೂಡ ಹೇಳಿದಾರಂತೆ ಶಶಿಕಲಾ ಡಿಸ್ಚಾರ್ಜ್ ಆಗೋದನ್ನೇ ಅವರು ವೇಟ್ ಮಾಡ್ತಾ ಇದ್ದಾರೆ ಒಂದು ಸಲ ಡಿಸ್ಚಾರ್ಜ್ ಆಗಿ ಆಸ್ಪತ್ರೆಯಿಂದ ಹೊರಗಡೆ ಬರ್ತಾ ಇದ್ದಂತೆ ಅದ್ಧೂರಿ ರ್ಯಾಲಿಯನ್ನು ಮಾಡ್ತಾರೆ ವಿಕ್ಟೋರಿಯಾದಿಂದ ಚಿನ್ನಮ್ಮ ರ್ಯಾಲಿ ಆರಂಭ ಆಗುತ್ತೆ ಶಶಿಕಲಾ ಜೊತೆಯಲ್ಲಿ ನೂರಾರು ವಾಹನಗಳು ತೆರಳುತ್ತವೆ ಆ ಮುಖಾಂತರ ರ್ಯಾಲಿಯನ್ನ ಮಾಡೋದಕ್ಕೆ ಬೆಂಬಲಿಗರು ಸಿದ್ಧತೆಯನ್ನ ಮಾಡ್ಕೊಂಡಿರೋದು ತಮಿಳುನಾಡು ಗಡಿಯಿಂದ ಬೆಂಬಲಿಗರು ರ್ಯಾಲಿಯಲ್ಲಿ ಹೋಗ್ತಾರೆ ಚೆನ್ನೈವರೆಗೆ ಪ್ರತಿ ಜಿಲ್ಲೆಯಲ್ಲೂ ಕೂಡ ಚಿನ್ನಮ್ಮಗೆ ಸ್ವಾಗತ ಮಾಡೋದಕ್ಕೆ ಅವರ ಫಾಲೋವರ್ ಸಿದ್ಧತೆಯನ್ನ ಮಾಡ್ಕೊಂಡಿದ್ದಾರೆ ಯಾವ ತರ ಅಂದ್ರೆ ಹೂಚೆಲ್ಲಿ ಸ್ವಾಗತ ಕೋರಬೇಕು ಅಂತ ಬೆಂಬಲಿಗರು ತೀರ್ಮಾನವನ್ನ ಮಾಡ್ಕೊಂಡಿದ್ದಾರೆ
ಇನ್ನು ಇದೆ ಹೂಮಳೆಯ ಮೆರವಣಿಗೆಯಲ್ಲಿ ಶಶಿಕಲಾ ಸವಾರಿ ಮಾಡುತ್ತಾರೆ ಚೆನ್ನೈಗೆ ತಲುಪಿ ಅಲ್ ಫಸ್ಟ್ ಮಾಡೋ ಕೆಲಸ ಅವರು ಜಯಲಲಿತಾ ಸಮಾಧಿಗೆ ತಮ್ಮ ಗುರು ಅಂತಾನೆ ಅವರು ಕನ್ಸಿಡರ್ ಮಾಡುತ್ತಾರೆ ಹಾಗಾಗಿ ಜಯಲಲಿತಾ ಸಮಾಧಿಗೆ ಭೇಟಿ ಕೊಡ್ತಾರೆ ಅಮ್ಮನ ಸ್ಮಾರಕದಲ್ಲೇ ಚುನಾವಣೆ ಸಂದೇಶವನ್ನ ರವಾನೆ ಮಾಡುತ್ತಾರೆ ಇದೆಷ್ಟು ಅವರ ಬೆಂಬಲಿಗರು ಸದ್ಯಕ್ಕೆ ಮಾಡ್ಕೊಂಡಿರುವಂತ ಪ್ಲಾನ್ आघातकारी विचार चामराजनगर ऐलु वैद्यरिगे कोरोना पॉजिटिव अन्नोदु कन्फर्म आगिदे जिलास्पत्रेयल्लि केलस माड्ता इद्दरु ई ऐलु जन डाक्टर्स इदीग अवरिगे कोविड पॉजिटिव बंदिदे आरु वैद्यरिगे होम ऐसोलेशन माडलागिदे ओब्बरिगे आस्पत्रेयल्लि चिकित्सेयन्न नीडलागता इदे सद्यक्के एल्लर आरोग्य परिस्थितिनु स्थिरवागिदे मत्ते संपर्कदल्लि इद्दवरिगे ईग परीक्षेयन्न माडबेकागुत्ते ईग आरोग्य कार्यकर्तरिगे अदरल्लू डॉक्टर्स गे पॉजिटिव बंद्रे अवर हत्र यारेल्ल पेशेंट्स होगिदारे चेकअप गे अवरिगू कूड सहजवागि ओंदु आतंक इद्दे इरुत्ते ईग एल्लर आरोग्य स्थिरवागिदे पॉजिटिव बंदवरिगे ऐलु जन डॉक्टर्स गे अन्नोदु गोत्तागिदे आदरे अवर संपर्कदल्लि यारेल्ल बंदिद्दारे अवरिगे परीक्षेयन्न माडबेकागुत्ते ऐलु वैद्यरल्लि कोरोना लसिके पडेदिद्रु ऐवरु अन्नोदु गोत्तागिदे वारद हिंदे अष्टे ऐवरु वैद्यरिगे कोरोना लसिकेयन्न नीडलागित्तु ಅದರಲ್ಲಿ ಮೂರು ಜನಕ್ಕೆ ಕೋವ್ಯಾಕ್ಸಿನ್ ಇಬ್ಬರಿಗೆ ಕೋವಿಶೀಲ್ಡ್ ಲಸಿಕೆಯನ್ನು ನೀಡಲಾಗಿತ್ತು ಮತ್ತೆ ಈ ಲಸಿಕೆ ಕೆಲಸ ಮಾಡೋದಕ್ಕೆ ಬಾಡಿ ಒಳಗಡೆ ಎಂಟರ್ ಆದಮೇಲೆ ಕೆಲಸ ಮಾಡೋದಕ್ಕೆ ಸಾಕಷ್ಟು ಟೈಮ್ ಕೂಡ ಬೇಕು ಅಂತ ಚಾಮರಾಜನಗರ ಡಿಹೆಚ್ಓ ಡಾಕ್ಟರ್ ರವಿ ಮಾಹಿತಿ ಕೊಡಿದ್ದಾರೆ ಇದು ಒಟ್ಟಿಗೆನೇ ಇರ್ತಾ ಇದ್ರಿಂದ ಈ ರೀತಿಯಾಗಿ ಬಂದಿರತಕ್ಕಂತ ಸಾಧ್ಯತೆ ಇದೆ ಬಿಟ್ರೆ ಇದರಿಂದ ವ್ಯಾಕ್ಸಿನ್ ತಗೊಂಡಿದ್ರೂ ಸಹಿತ ಕೊರೋನಾ ಬಂದಿದೆ ಅಂತಕಂತದ್ದು ಆತಂಕ ಪಡತಕ್ಕಂತ ವಿಚಾರ ಏನಲ್ಲ ಬಾಡಿನಲ್ಲಿ ಇಮ್ಯುನಿಟಿ ಡೆವಲಪ್ ಆಗಬೇಕಂತಂದ್ರೆ ಸಮಯ ಬೇಕಾಗಿರೋದ್ರಿಂದ ಈಗಾಗಲೇ ಅವರಿಗೆ ಮೊದಲನೇ ಡೋಸ್ ಮಾತ್ರ ನೀಡಿದೆ ಎರಡನೇ ಡೋಸ್ ಅನ್ನು ನಾಲ್ಕು ವಾರದ ನಂತರ ನೀಡಲಾಗುತ್ತದೆ ಸೋ ಹಾಗಾಗಿ ಸಾರ್ವಜನಿಕರು ಯಾವುದೇ ರೀತಿ ಆತಂಕ ಪಡತಕ್ಕಂತ ಅವಶ್ಯಕತೆ ಇಲ್ಲ ಎಲ್ಲರೂ ಲಸಿಕೆಯನ್ನು ಈಗಾಗಲೇ ಏನು ನಾವು ಕೊಡಲಿಕ್ಕೆ ಪ್ರಾರಂಭ ಮಾಡಿದೀವಿ ಎಲ್ಲರೂ ಯಾವುದೇ ಭಯ ಆತಂಕ ಇಲ್ಲದೆ ಲಸಿಕೆಯನ್ನು ಪಡೆಯಬಹುದು ಅಂತಕಂತದ್ದು ಇದು ಸದ್ಯದ ನ್ಯೂಸ್ ಅಪ್ಡೇಟ್ಸ್ ನೋಡ್ತಾರೆ ನೀವು